ಈ ಕೊಲೆ ಕೇಸ್ನಲ್ಲಿ ಕಾಣದ ಕೈಗಳ ಕೈವಾಡ ಏನಾದರೂ ಇದೆಯಾ? ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಇನ್ನೂ ಕೆಲವರು ಭಾಗಿಯಾಗಿದ್ದಾರ? 17 ಮಂದಿ ಅಷ್ಟೇ ಅಲ್ಲ, ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಎನ್ನುವಂತಹ ಅನುಮಾನ. ಪರೋಕ್ಷವಾಗಿ ಭಾಗಿಯಾದವರ ತನಿಖೆಗೆ ಈಗ ಪೊಲೀಸರು ಹೇಳ್ತಿದ್ದಾರೆ. ದರ್ಶನ್ ಗ್ಯಾಂಗ್ಗೆ ಯಾರೆಲ್ಲ ನೆರವು ಕೊಟ್ಟಿದ್ರೋ ಅವರಿಗೂ ಕೂಡ ಈಗ ನಡಕ ಶುರುವಾಗಿದೆ. ಕೆಲವು ವ್ಯಕ್ತಿಗಳಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರು ಹಾಗಿದ್ರೆ ಅಕಾಣದ ಕೈಗಳು ಯಾವುವು, ಅವುಗಳ ಕೈವಾಡ ಏನು ಅನ್ನೋದೇ ಸದ್ಯದ ಕುತೂಹಲ. ಸಾಕಷ್ಟು ಕಾಣದ ಕೈಗಳು ಇರಲಿ ಇನ್ವಾಲ್ವ್ ಆಗಿವೆ. ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ. ಬರೀ 17 ಮಂದಿ ಅಷ್ಟೇ ಅಲ್ಲ, ಇನ್ನೂ ಹಲವರ ಕೈವಾಡ ಇದೆ ಅನ್ನೋದಂತಹ ಅನುಮಾನದ ಮೇಲೆ ಪರೋಕ್ಷವಾಗಿ ಇನ್ವಾಲ್ವ್ ಆದವರ ತನಿಖೆಗೆ ಅವರನ್ನು ಕೂಡ ವಿಚಾರಣೆಯನ್ನು ನಡೆಸೋದಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ತಯಾರಿಗಳಾಗ್ತಾ ಇದೆ. ಪ್ರದೋಷ್ ಜೊತೆ ಮತ್ತೊಬ್ಬರನ್ನ ಆ ವ್ಯಕ್ತಿಗೆ ಕರೆದೊಯ್ದಿದ್ದ, ಆ ವ್ಯಕ್ತಿ ಯಾರು, ಆತನ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಕಾಣದ ಕೈ 2 ಎಲೆಕ್ಟ್ರಿಕ್ ಚಾರ್ಜ್ ತಂದಂತಹ ಧನರಾಜ್ ಬೇರೆ ವ್ಯಕ್ತಿಗಳ ಜೊತೆ ಯಾಕೆ ಬಂದ? ಇನ್ನು ವಿನಯ್ ಮೊಬೈಲ್ಗೆ ವ್ಯಕ್ತಿಯೊಬ್ಬ ಮಹತ್ವದ ಸಾಕ್ಷಿಯನ್ನು ಕಳಿಸಿದ್ನಂತೆ, ಆತ ಯಾರು? ಶೆಡ್ನ ಕೆಲಸಗಾರರಿಗೆ ಸಾಕ್ಷಿ ಹೇಳದಂತೆ ಕೆಲವರಿಂದ ಹಣದ ಆಮಿಷ ಬಂದಿದೆ, ಆ ಕೆಲವರು ಯಾರು? ಜೊತೆಗೆ ಕೇಶವಮೂರ್ತಿ 5 ಲಕ್ಷ ಹಣವನ್ನ ಸ್ನೇಹಿತನಿಗೆ ಕೊಟ್ಟಿದ್ದ, ಆ ಸ್ನೇಹಿತನ ಹಿನ್ನೆಲೆ ಏನು? ಇನ್ನು 6ನೇ ಕಾಣದ ಕೈ ನೋಡ್ತಾ ಹೋದ್ರೆ ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದಿದ್ದಂತಹ ದರ್ಶನ್, ಮೋಹನ್ ರಾಜ್ ಜೊತೆ ಏನ್ ಸಂಬಂಧ ಅಂತ, ಯಾರು ಈ ಮೋಹನ್ ರಾಜ್? ಈ ಎಲ್ಲ ವಿಚಾರಗಳ ಬಗ್ಗೆ, ಈ ಎಲ್ಲ ಕಾಣದ ಕೈಗಳ ಕೈವಾಡದ ಬಗ್ಗೆ ಈಗ ತನಿಖೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಆರೋಪಿಗಳಾಗಿರೋರು ಅಷ್ಟೇ ಅಲ್ಲ, ಇನ್ನೂ ಹಲವರ ಇನ್ವಾಲ್ವ್ಮೆಂಟ್ ಇದೆ, ಕೈವಾಡ ಇದೆ ಎನ್ನುವಂತಹ ಅನುಮಾನ ಏನು ಮೂಡ್ತಾ ಇದೆ? ಯಾವೆಲ್ಲ ಆಂಗಲಲ್ಲಿ ಈ ಕಾಣದ ಕೈಗಳ ಬೆನ್ನು ಬಿದ್ದಿದ್ದಾರೆ ಪೊಲೀಸರು? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಏನಿದೆ 17 ಮಂದಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅದರಲ್ಲಿ 27 ಮಂದಿ ಇದುವರೆಗೂ ಸಹ ವಿಚಾರಣೆ ನಡೆಸಲಾಗಿತ್ತು. ಅದರಲ್ಲಿ ದರ್ಶನ್, ಪವಿತ್ರಗೌಡ, ವಿನಯ್, ಪ್ರದೋಷು, ದೀಪಕು ಉಳಿದಂತೆ ಸೇರಿದಂತೆ 17 ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಕೆಲವರನ್ನು ಜೇಸಿ ಕಳಿಸಿದ್ದಾರೆ. ದರ್ಶನ್ನು, ಧನರಾಜು, ಪ್ರದೋಷು ಮತ್ತು ವಿನಯನ್ನು ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು. ಉಳಿದಂತೆ ಇಲ್ಲಿ ಮುಖ್ಯವಾಗಿ ಏನಂದರೆ, ಕೊಲೆ ಪ್ರಕರಣ ನಡೆದಾಗ್ಲಿಂದಲೂ ಸಹ ಸಾಕಷ್ಟು ಮುಚ್ಚಾಕೋದಕ್ಕೆ ಪ್ರಯತ್ನ ಪಡಲಾಯಿತು. ಅದರಲ್ಲಿ ಕೆಲವು ಕಾಣದ ಕೈಗಳು ಕೆಲಸ ಮಾಡಿವೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಮುಖ್ಯವಾಗಿ ಏನಂದರೆ, ಈ ಕಾಣದ ಕೈಗಳಿಂದ ಸಹ ಸಾಕಷ್ಟು ಜನ ಹಿಂದೆ ಇದ್ದಾರೆ, ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಪ್ರದೋಷ್ ಕೊಲೆ ಮಾಡಿದ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಜೊತೆಗೆ ಕರ್ಕೊಂಬಂದಿರ್ತಾನೆ, ಆ ವ್ಯಕ್ತಿ ಏನು, ಆತನ ಪಾತ್ರ ಏನು, ಆತ ಏನಕ್ಕೆ ಬಂದಿದ್ದ, ಆತ ಇಲ್ಲಿ ಕೊಲೆ ನಡೆದ ಸ್ಥಳಕ್ಕೆ ಯಾಕೆ ಬಂದಿದ್ದ, ಯಾರನ್ನು ಪ್ರದೋಷ್ ಕರ್ಕೊಂಬಂದಿದ್ದ ಅಂತೇಳಿ ಮೊದಲನೇ ಕಾಣದ ಕೈ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಎರಡನೇದಂದರೆ, ಆರೋಪಿ ಧನರಾಜ್ ಏನಿದ್ದಾನೆ, ಈತನೇ ಸಹ ದರ್ಶನ್ಗೆ ಆಪ್ತನಾಗಿದ್ದ, ದರ್ಶನ್ ಮನೆಯಲ್ಲಿ ನಾಯಿಗಳನ್ನು ನೋಡ್ಕೊತಾ ಇದ್ದ, ಈತ ಎಲೆಕ್ಟ್ರಿಕ್ ಟಾರ್ಚನ್ನು ಕೊಟ್ಟಿರ್ತಕ್ಕಂಥದ್ದು. ಈತನ ಜೊತೆನೂ ಸಹ ಒಬ್ಬ ವ್ಯಕ್ತಿ ಬಂದಿರ್ತಾನೆ, ಆತ ಯಾವ ರೀತಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ತನಿಖೆ ನಡೆಸಬೇಕಿದೆ. ಇನ್ನು ವಿನಯ್ ಏನಿದ್ದಾನೆ, ವಿನಯ್ ಈತ ಮುಖ್ಯವಾದ ಪಾತ್ರ ವಹಿಸಿರ್ತಕ್ಕಂಥದ್ದು, ದರ್ಶನ್ ಅವರ ರೈಟ್ ಹ್ಯಾಂಡ್ ಆಗಿರ್ತಕ್ಕಂಥ ವಿನಯ್ಗೆ ಒಂದು ಮೊಬೈಲ್ಗೆ ಒಂದು ಮಹತ್ವದ ಸಾಕ್ಷಿ ಬಂದಿರತಕ್ಕಂಥದ್ದು. ಅದೇನಾದರೂ ಮೊಬೈಲ್ ವಿಡಿಯೋನ, ರೇಣುಕಾಸ್ವಾಮಿಗೆ ಹೊಡಿತಾ ಇರ್ತಕ್ಕಂಥ ವಿಡಿಯೋನ ಅಥವಾ ಫೋಟೋನ ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ಮಹತ್ವದ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ನಡುವೆ ಶೆಡ್ನಲ್ಲಿ ಕೆಲಸಗಾರರಾಗಿದ್ದಂತಹ ಕಾರ್ತಿಕ್ ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ನಿಖಿಲ್ ನಾಯಕ್ ಅವ್ರಿಗೆ, ಇವ್ರಿಗೆಲ್ಲ ಸಹ ಆಮಿಷ ಒಡ್ತಾರೆ. 5 ಲಕ್ಷ ಹಣ ಕೊಡ್ತೀವಿ ಆ ಸರೆಂಡರ್ ಆಗಿ ಅಂತ ಹೇಳಿ ಆಮಿಷ ಒಡ್ಡಿರ್ತಕ್ಕಂಥದ್ದು. ಆಮಿಷ ಒಡ್ಡ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳು ಕೈವಾಡ ಇದೆ, ಕೆಲವು ಕಾಣದ ಕೈಗಳು ಕೆಲಸ ಮಾಡಿರ್ತಕ್ಕಂಥದ್ದು, ಅವರೆಲ್ಲ ಯಾರು ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ತನಿಖೆ ಕೈಗೊಳ್ಬೇಕಿದೆ. ಇನ್ನು ಕೇಶವಮೂರ್ತಿಗೆ 5 ಲಕ್ಷ ಹಣವನ್ನು ಕೊಟ್ಟಿರ್ತಾರೆ, ಸ್ನೇಹಿತನಿಗೆ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಕೇಶವಮೂರ್ತಿ. ಹೀಗಾಗಿ ಆ ಕೇಶವಮೂರ್ತಿಯ ಹಣ ಇದುವರೆಗೂ ಸೀಸ್ ಆಗಿಲ್ಲ. ಆ ಹಣ ಎಲ್ಲೋಯ್ತು, ಯಾರು ತೆಗೆದುಕೊಂಡು ಹೋಗಿದ್ರು, ಆತನ ಹಣ ಯಾರ ಬಳಿ ಇದೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ದರ್ಶನ್ ಮನೆಯಲ್ಲಿ 40 ಲಕ್ಷ ಹಣ ಸಿಕ್ಕಿರ್ತಕ್ಕಂಥದ್ದು, 37 ಲಕ್ಷದ 40 ಸಾವಿರ ಹಣ ಸಿಗುತ್ತೆ, ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಸಿಗುತ್ತೆ,
ಒಟ್ಟಾರೆ 40 ಲಕ್ಷ ಹಣ ಏನಿದೆ ಅದು ರಾಜ್ಮೋಹನ್ ಎಂಬುವರಿಗೆ ಸೇರಿದ್ದು, ಮೋಹನ್ ರಾಜ್ ಎಂಬುವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಅವರಿಂದ ಸಾಲ ಪಡೆದಿದ್ದೆ ಅಂತೇಳಿ ದರ್ಶನ್ ಹೇಳ್ತಾ ಇರ್ತಕ್ಕಂಥದ್ದು. ಈ ಕೇಸ್ಗೆ ಹಣ ಕೊಡೋದಕ್ಕೆ ಯಾರು ಮೋಹನ್ ರಾಜು, ಹೇಗೆ ಹಣದ ಇವರು ದರ್ಶನ್ ಅವರ ಕೇಸ್ನಲ್ಲಿ ಮೋಹನ್ ರಾಜ್ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ತನಿಖೆ ಕೈಗೊಂಡಿರ್ತಕ್ಕಂಥದ್ದು. ಪ್ರತಿಮಾ, ಎಸ್ ಕಿರಣ್, ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.